ಒಂದೆರಡು ಲಕ್ಷ ದುಡ್ಡು ಹೊತ್ಕೊಂಡು ಅವನ ಕತ್ತಂಗ ಒಡವೆ ಮಾಡ್ಸಾಕಿದ್ದೆ ಉಂಗುರ ಇತ್ತು ಕೈಲಿ ಎಲ್ಲ ಅಡ ಮಾಡಿಕೊಂಡು ತಗೊಂಡು ಹೋಗಿ ಅಲ್ಲೆಲ್ಲ ಬರ್ತಡೆ ಮಾಡ್ಕೊಂಡ್ಲ ಅಂತ ನಾನು ಯಾವ ಹೋಟ್ಲು ಅನ್ನೋದು ಗೊತ್ತಿಲ್ಲ ಕಣಪ್ಪ ಹೇಳಕ್ ಬರಲ್ಲ ಯಾರನ್ನಾರ ಟಿ ವಿ ಕೊಟ್ಟಿಲ್ಲ ಅಂತ ಕೇಳಿ ಅದೇ ಇವಳು ನಡಿ ನಡಿ ಹೋಗಣ ತೈ ದುಡ್ಡು 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 ಅಂತ ಎಲ್ಗೋಯ್ತಿದ್ಲ ಕರ್ಕೊಂಡು ಅವನು ಹೋಗಲ್ಲ ನಾನು ಮನೆ ಬಿಟ್ಬಿಟ್ಟು ಅಂದ ಮಾರಾಕ್ಬಿಟ್ಟು ಹೋಗಕ್ಕೆ ಬರ್ಸ್ಕೊ ಅಂತ ಅಂದ್ಲು ಬರ್ಸ್ಕೊಳಕ್ ಅವನ ಹೆಸರಲ್ಲಿ ಇಲ್ಲ ಜಮೀನು ಅವ್ರ ಅಪ್ಪನ ಹೆಸರಲ್ಲಿದೆ ಅವ್ರ ಅಪ್ಪ ತೀರೋಗಿ ಎರಡು ವರ್ಷ ಇಲ್ಲಿಗೆ ನಾನು ಇವಳು ಮದುವಾಗತ್ತ ಮುಂಚೆ ಒಂದಿನ ಹೇಳ್ದೆ ಅಪ್ಪ ನಿನ್ನ ಹೆಸರಿಗೆ ಜಮೀನು ಮಾಡಿಸ್ಕೊಳೋ ಅಂದೆ ಇವಾಗ ಎಲ್ಗೋಯ್ತದ ಬಿದ್ದಿರ್ತದ ಬಾರವ ಮಾಡಿಸ್ಕೊಳ್ಳೋಣ ಅಂದ ಅವಾಗ ಈಗ ನಾವು ಅದರಿಂದ ಈಚೆಗೆ ಏನು ಮಾತಾಡಲಿಲ್ಲ ನಾನು ಜಮೀನು ಸುದ್ದಿಯ ಅವನಿಗೆ ನಿದ್ದೆ ಕೊಡ್ಕೊಡಕ್ಕಿಲ್ಲ ಮನಿಕೊಳ್ಳುವಾಗ ಮಾತಾಡ್ತಾ ಇರೋಳು ನನಗೇನು ಮಾಡಿಬಿಟ್ಟೈತಿ ಏನು ಮಾಡು ನನಗೇನು ಮಾಡು ಆಧಾರನ್ನ ಆಧಾರನ್ನ ಅಂತ ಅವನಿಗೆ ಹಿಂಸೆ ಕೊಡೋಳು ನಾನು ಮನಿಕೊಂಡು ಎಲ್ಲ ಕೇಳಿಸ್ಕೊಳ್ಳೀನಿ ಏನು ಮಾತಾಡೋಕ್ಕಿಲ್ಲ ನನ್ನ ಮಗ ಬೈತಾನೆ ಅಂತ ಹೆದರ್ಕೊಂಡು ಏನೂ ಮಾತಾಡಲಿಲ್ಲ ನಾನು ಆಮೇಲೆ ಆ ಥರ ಇದ್ದಿದ್ದೇ ಇಲ್ಲ ಶಂಕರ ಹಂಗೆ ಮಾಡ್ತಿರ್ಲಿಲ್ಲ ಅಂದರೆ ಅಯ್ಯೋ ಏನಾರು ಮಾಡ್ಕೊಳ್ಳಿ ಬಿಡವ ನಿನ್ಗೆ ಯಾಕವ ಅದ್ರ ಸುದ್ದಿ ಬಿಡವ ಅನ್ನೋನು ಹ್ಞೂ ಇಲ್ಲ ನಮ್ ನನ್ ಮಗ ಚೆನ್ನಾಗಿದ್ದ ಇವಳು ಬಂದಿನ್ಲೆ ಆಲೆ ಮುಂದೆ ಒಂದು ಒಂದು ತಿಂಗಳಿಗೆ ಇಟ್ಕೊಡ್ದೇವಲ್ಲ ನಾನು ಬೇರೆ ಮಾಡ್ಕೊಂಡು ಹೋಗ್ತಿದ್ದೆ ಹಾಂ ಇಟ್ಟಿಕ್ಕಿಲ್ಲ ನನ್ಗಳು ಬೇರೆ ಮಾಡ್ಕೊಂಡು ಹೋಗ್ತಿದ್ದೆ ನೆನ್ನೆ ಅದೇ ನಾಯಿ ಬಿಟ್ಬಿಟ್ಲು ನಾನು ಎಮ್ಮೆ ಇಟ್ಕೊಬತ್ತಿದ್ದೆ ನಾಯಿ ಬುಟ್ಟಿ ಛೂ ಅಂತ ಓಡಿಸ್ಬಿಟ್ಲು ನಾನು ಬಿದ್ದೋಗ್ಲಿ ಅಂತ ನಾನು ಅಲ್ಲಿ ಕೊರಕ್ಲು ಬಿದ್ದೋಯ್ತೀನಲ್ಲ ಅಂದ್ಬಿಟ್ಟು ತಪ್ಪರ್ಸಾಡು ಹಂಗೆ ಹಿಡ್ಕೊಂಡು ಅಲ್ಲೊಂದು ಮರ ಅದೇ ಬೇವನ ಮರ ಹಿಡ್ಕೊಂಡು ಮನೆಗೆ ಬಂದೆ ಆಮೇಲೆ ಬೊತ್ಲೆ ನಾನು ಎಮ್ಮೆ ಕಟ್ಟಾಕ್ತೆ ಕೋಳಿ ಹುಂಜಿನ ಭಯ ಆಗ್ತಿತ್ತು ನಾಯಿ ಯಾವಳೆ ಬಿಟ್ಟೋಳು ಕೋಳಿಯ ಅಂತ ಇಷ್ಟ ಅಂದೆ ಇಷ್ಟ ಅಂದಾಯ್ತಲೇ ನಾನು ಎಮ್ಮೆ ಕಟ್ಟಾಕ್ಬಿಟ್ಟು ಒಳಗೆ ಹೋದೆ